हाय फ्रेंड्स, ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಹಕಾರ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 1 ಅಂದ್ರೆ ಸಹಕಾರ ಇತಿಹಾಸ ಬೆಳವಣಿಗೆ ಮತ್ತು ತತ್ವಗಳು ಅಧ್ಯಾಯನದ ಮೇಲೆ ಪ್ರಶ್ನೋತ್ತರಗಳನ್ನ ಬಿಡಿಸಿದ್ದೀನಿ ಸ್ನೇಹಿತರೆ. ಈಗಾಗಲೇ ಈ ಅಧ್ಯಾಯನದ ಮೇಲೆ ಎರಡು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ ಕೇಸ್ ಆ ವಿಡಿಯೋಗಳನ್ನು ನೀವು ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಆ ವಿಡಿಯೋದಗಳ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋಗಳು ಕೂಡ ವೀಕ್ಷಣೆ ಮಾಡಬಹುದು ಸ್ನೇಹಿತರೆ. ಇದು ಈ ಅಧ್ಯಯನದ ಮೇಲಿನ ಮೂರನೇ ವಿಡಿಯೋ ಸ್ನೇಹಿತರೆ. ಇದು ಪ್ರಶ್ನೋತ್ತರಗಳನ್ನು ನೋಡೋಣ. 51ನೇ ಪ್ರಶ್ನೆ, ಭಾರತದ ಸಹಕಾರ ಚಳುವಳಿಗೆ ವಾಸ್ತವಿಕ ಚಾಲನೆ ಕೊಟ್ಟ ಕೀರ್ತಿ ಯಾವ ಸರ್ಕಾರಕ್ಕೆ ಸಲ್ಲುತ್ತದೆ ಅಂತ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಮದ್ರಾಸ್ ಪ್ರಾಂತ್ಯ. ಸರಿಯಾದ ಉತ್ತರ ಎ, ಮದ್ರಾಸ್ ಪ್ರಾಂತ್ಯ. 52ನೇ ಪ್ರಶ್ನೆ, ಭಾರತದ ಸಹಕಾರ ಚಳುವಳಿಗೆ ವಿಶೇಷ ಚಾಲನೆ ಕೊಟ್ಟ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಿ, ಸರ್ ಪೆಡ್ರಿಕ್ ನಿಕೋಲ್ಸನ್ ಅವರಿಗೆ ಭಾರತ ಸಹಕಾರ ಚಳುವಳಿಗೆ ವಿಶೇಷ ಚಾಲನೆ ಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ. 53ನೇ ಪ್ರಶ್ನೆ, 1904ರ ಕಾಯ್ದೆಯಲ್ಲಿ ಡ್ಯಾಶ್ ರಚನೆಗೆ ಅವಕಾಶವಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಎ, ಸಂಘಗಳ ಅಭಿವೃದ್ಧಿಗೆ ಬೇಕಾದ ಕೇಂದ್ರ ಸಂಸ್ಥೆಗಳ ರಚನೆ ಈ 1904ರ ಕಾಯ್ದೆಯಲ್ಲಿ ಅವಕಾಶ ಇರಲಿಲ್ಲ ಸ್ನೇಹಿತರೆ. 54ನೇ ಪ್ರಶ್ನೆ, 1919ರ ಕಾಯ್ದೆ ಪ್ರಕಾರ ಸಹಕಾರವು ಡ್ಯಾಶ್ ಸರ್ಕಾರಗಳ ಅಧೀನಕ್ಕೊಳಪಟ್ಟಿತ್ತು. ಇದಕ್ಕೆ ಸರಿಯಾದ ಉತ್ತರ ಡಿ, ಪ್ರಾಂತೀಯ. 1919ರ ಕಾಯ್ದೆ ಪ್ರಕಾರ ಸಹಕಾರವು ಪ್ರಾಂತೀಯ ಸರ್ಕಾರಗಳ ಅಧೀನಕ್ಕೊಳಪಟ್ಟಿತ್ತು ಸ್ನೇಹಿತರೆ. 55ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಾಂತ್ಯಗಳಲ್ಲಿ ಪ್ರತ್ಯೇಕವಾದ ಸಹಕಾರಿ ಸಂಘಗಳ ಕಾನೂನುಗಳು ರೂಪಿತಗೊಂಡವು? ಇದಕ್ಕೆ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲರೂ ಅಂದ್ರೆ ಮುಂಬಯಿ, ಮದ್ರಾಸು, ಬಿಹಾರ್ ಈ ಮೂರು ಪ್ರಾಂತ್ಯಗಳಲ್ಲಿ ಪ್ರತ್ಯೇಕವಾದ ಸಹಕಾರಿ ಸಂಘಗಳ ಕಾನೂನುಗಳು ರೂಪಿತಗೊಂಡವು ಸ್ನೇಹಿತರೆ. 56ನೇ ಪ್ರಶ್ನೆ, ಯಾವ ವರ್ಷ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಸ್ಥಾಪನೆವಾಯಿತು? ಇದಕ್ಕೆ ಸರಿಯಾದ ಉತ್ತರ ಎ, 1935ರಲ್ಲಿ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು ಸ್ನೇಹಿತರೆ. 57ನೇ ಪ್ರಶ್ನೆ, ಭಾರತದಲ್ಲಿ ಸಹಕಾರಿ ಆಂದೋಲನದ ತೊಟ್ಟಿಲು ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸಿ, ಕರ್ನಾಟಕ. ಅಂದ್ರೆ ಕರ್ನಾಟಕವನ್ನ ಭಾರತದ ಸಹಕಾರಿ ಆಂದೋಲನದ ತೊಟ್ಟಿಲು ಅಂತ ಕರೀತಾರೆ ಸ್ನೇಹಿತರೆ. 58ನೇ ಪ್ರಶ್ನೆ, ಭಾರತದ ಮೊದಲನೆಯ ಕೋ ಆಪರೇಟಿವ್ ರಿಜಿಸ್ಟ್ರಾರ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಿ, ಸರ್ ಜೆ ಮೆಕೆನಲ್. ಭಾರತದ ಮೊದಲನೆಯ ಕೋ ಆಪರೇಟಿವ್ ರಿಜಿಸ್ಟ್ರಾರ್ ಸರ್ ಜೆ ಮೆಕೆನಲ್. 59ನೇ ಪ್ರಶ್ನೆ, ಭಾರತದ ಪ್ರಥಮ ಸಹಕಾರಿ ಸಂಘ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಎ, ಗ್ರಾಮೀಣ ಸಹಕಾರಿ ಪತ್ತಿನ ಸಂಘ, ಭಾರತದ ಪ್ರಪ್ರಥಮ ಸಹಕಾರಿ ಸಂಘ. 60ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಸಹಕಾರಿ ಸಂಘವಾದ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘ ಸ್ಥಾಪನೆಯಾದ ದಿನಾಂಕ? ಇದಕ್ಕೆ ಸರಿಯಾದ ಉತ್ತರ ಡಿ, 8/5/1905ರಲ್ಲಿ. ಅಂದ್ರೆ ಭಾರತದ ಮೊಟ್ಟ ಮೊದಲ ಸಹಕಾರಿ ಸಂಘವಾದ ಈ ಗ್ರಾಮೀಣ ಸಹಕಾರಿ ಸಂಘ ಪತ್ತಿನ ಸಂಘ ಏನಿತ್ತಲ್ಲ ಸ್ನೇಹಿತರೆ, 8/5/1905ರಲ್ಲಿ ಸ್ಥಾಪನೆಯಾಯಿತು. 61ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಸಹಕಾರಿ ಸಂಘವಾದ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘದ ಸ್ಥಾಪಕರಾರು? ಇದಕ್ಕೆ ಸರಿಯಾದ ಉತ್ತರ ಬಿ, ಶ್ರೀ ಸಿದ್ದನಗೌಡ, ಸಣ್ಣರಾಮನಗೌಡ, ಪಾಟೀಲ್ ಈ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘದ ಸ್ಥಾಪಕರಾಗಿದ್ದರು ಸ್ನೇಹಿತರೆ. 62ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಸಹಕಾರಿ ಸಂಘವಾದ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘ ಸ್ಥಾಪನೆಯಾದ ಸ್ಥಳ? ಇದಕ್ಕೆ ಸರಿಯಾದ ಉತ್ತರ ಎ, ಗದಗ ಜಿಲ್ಲೆಯ ಕಣಗಿನಹಾಳ ಎಂಬ ಗ್ರಾಮದಲ್ಲಿ ಈ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘ ಸ್ಥಾಪನೆಯಾಯಿತು ಸ್ನೇಹಿತರೆ. 63ನೇ ಪ್ರಶ್ನೆ, ಭಾರತದ ಮೊದಲನೇ ಸಹಕಾರಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? ಇದಕ್ಕೆ ಸರಿಯಾದ ಉತ್ತರ ಸಿ, 1904. ಅಂದ್ರೆ ಭಾರತದ ಮೊದಲನೇ ಸಹಕಾರಿ ಕಾಯ್ದೆಯು 1904ರಲ್ಲಿ ಜಾರಿಗೆ ಬಂದಿತ್ತು. 64ನೇ ಪ್ರಶ್ನೆ, ಭಾರತದ ಸಹಕಾರಿ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಸಿ, ಸಿದ್ದನಗೌಡ, ಸಣ್ಣರಾಮನಗೌಡ, ಪಾಟೀಲ್. ಅಂದ್ರೆ ಭಾರತದ ಸಹಕಾರಿ ಪಿತಾಮಹ ಸಿದ್ದನಗೌಡ, ಸಣ್ಣರಾಮನಗೌಡ, ಪಾಟೀಲ್ನವರಾಗಿದ್ದರು ಸ್ನೇಹಿತರೆ. 65ನೇ ಪ್ರಶ್ನೆ,
ಭಾರತದ ಮೊಟ್ಟಮೊದಲ ಸಹಕಾರಿ ಸಂಘವಾದ ಕಣಗಿನಹಾಳದ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘ ಎಷ್ಟು ಜನ ಸದಸ್ಯರಿಂದ ಸ್ಥಾಪನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಡಿ 13 ಜನ ಸದಸ್ಯರೊಂದಿಗೆ ಈ ಕಣಗಿನಹಾಳದ ಗ್ರಾಮದಲ್ಲಿ ಇರತಕ್ಕಂತ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘವು ಸ್ಥಾಪನೆಯಾಯಿತು. ಸ್ನೇಹಿತರೆ 66ನೇ ಪ್ರಶ್ನೆ, ಕಣಗಿನಹಾಳದ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘ ನೋಂದಾಯಿಸುವ ಸಮಯದಲ್ಲಿ ಧಾರವಾಡದ ಉಸ್ತುವಾರಿ ಕಲೆಕ್ಟರ್ ಯಾರಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಎ ಸರ್ ಆರ್ ಜೆ ಮೆಕ್ಯಾನಿಯಲ್ ನವರು. ಈ ಗ್ರಾಮೀಣ ಸಹಕಾರಿ ಪತ್ತಿನ ಸಂಘ ನೋಂದಾಯಿಸುವ ಸಮಯದಲ್ಲಿ ಧಾರವಾಡದ ಉಸ್ತುವಾರಿ ಕಲೆಕ್ಟರ್ ಆಗಿದ್ದರು. 67ನೇ ಪ್ರಶ್ನೆ, ಕರ್ನಾಟಕದ ಸಹಕಾರಿ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಸಿ ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ನವರು ಕರ್ನಾಟಕದ ಸಹಕಾರಿ ಪಿತಾಮಹ ಅಂತ ಕರೀತಾರೆ. 68ನೇ ಪ್ರಶ್ನೆ, ಭಾರತದಲ್ಲಿ ಎರಡನೇ ಸಹಕಾರಿ ಪತ್ತಿನ ಸಂಘ ಸ್ಥಾಪನೆಯಾದ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಡಿ ಇದೇ ಗದಗ್ ಜಿಲ್ಲೆಯ ಹುಲಕೋಟಿಯಲ್ಲಿ ಎರಡನೇ ಸಹಕಾರಿ ಪತ್ತಿನ ಸಂಘ ಸ್ಥಾಪನೆಯಾಯಿತು. ಸ್ನೇಹಿತರೆ 69ನೇ ಪ್ರಶ್ನೆ, ಭಾರತದ ಪ್ರಪ್ರಥಮ ಪಟ್ಟಣ ಸಹಕಾರಿ ಬ್ಯಾಂಕ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿ ಸಹಕಾರಿ ಬೇಸಾಯೇತರ ಪತ್ತಿನ ಸಂಘವು ಭಾರತದ ಪ್ರಪ್ರಥಮ ಪಟ್ಟಣ ಸಹಕಾರಿ ಬ್ಯಾಂಕ್. ಸ್ನೇಹಿತರೆ 70ನೇ ಪ್ರಶ್ನೆ, ಸಹಕಾರಿ ಬೇಸಾಯೇತರ ಪತ್ತಿನ ಸಂಘದ ಸ್ಥಾಪಕರಾರು? ಇದಕ್ಕೆ ಸರಿಯಾದ ಉತ್ತರ ಡಿ ಕ್ಯಾನನ್ ರಿವಿಂಗ್ಟನ್ ಎನ್ನುವರು ಈ ಸಹಕಾರಿ ಬೇಸಾಯೇತರ ಪತ್ತಿನ ಸಂಘದ ಸ್ಥಾಪಕರಾಗಿದ್ದರು. ಸಹಕಾರಿ ಬೇಸಾಯೇತರ ಪತ್ತಿನ ಸಂಘದ ಸ್ಥಾಪಕರಾದ ಕ್ಯಾನನ್ ರಿವಿಂಗ್ಟನ್ ಅವರು ಡ್ಯಾಶ್ ಗ್ರಾಮದವರು, ಅಂದರೆ ಯಾವ ಗ್ರಾಮದವರು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿ ಗದಗ ಜಿಲ್ಲೆಯ ಬೆಟಗೇರಿ ಗ್ರಾಮದವರು ಸ್ನೇಹಿತರಿವರು. 72ನೇ ಪ್ರಶ್ನೆ, ಸಹಕಾರಿ ಬೇಸಾಯೇತರ ಪತ್ತಿನ ಸಂಘ ಸ್ಥಾಪನೆಯಾದ ಸ್ಥಳ ಯಾವ ಗ್ರಾಮದಲ್ಲಿ ಸ್ಥಾಪನೆಯಾಯಿತು ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿ ಗದಗ ಜಿಲ್ಲೆಯ ಬೆಟಗೇರಿ ಎಂಬ ಗ್ರಾಮದಲ್ಲಿ ಸಹಕಾರಿ ಬೇಸಾಯೇತರ ಪತ್ತಿನ ಸಂಘವು ಸ್ಥಾಪನೆಯಾಯಿತು. ಸ್ನೇಹಿತರೆ 73ನೇ ಪ್ರಶ್ನೆ, ಸಹಕಾರಿ ಬೇಸಾಯೇತರ ಪತ್ತಿನ ಸಂಘ ಸ್ಥಾಪನೆಯಾದ ದಿನಾಂಕ ಯಾವ ದಿನಾಂಕದಂದು ಈ ಸಹಕಾರಿ ಬೇಸಾಯೇತರ ಪತ್ತಿನ ಸಂಘ ಸ್ಥಾಪನೆಯಾಯಿತು ಅಂತ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಿ ಅಕ್ಟೋಬರ್ 29 1905ರಂದು ಸಹಕಾರಿ ಬೇಸಾಯೇತರ ಪತ್ತಿನ ಸಂಘವು ಸ್ಥಾಪನೆಯಾಯಿತು. 74ನೇ ಪ್ರಶ್ನೆ, ಮೈಸೂರು ಸಹಕಾರಿ ರೆಗ್ಯುಲೇಷನ್ ಪ್ರಕಾರ ಭಾರತದಲ್ಲಿ ಸ್ಥಾಪನೆಯಾದ ಎರಡನೆಯ ಪಟ್ಟಣ ಸಹಕಾರಿ ಬ್ಯಾಂಕ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಎ ಬೆಂಗಳೂರು ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ. ಇದೇನಿದೆಲ್ಲ ಸ್ನೇಹಿತರೆ, ಇದು ಭಾರತದಲ್ಲಿಯೇ ಸ್ಥಾಪನೆಯಾದ ಎರಡನೆಯ ಪಟ್ಟಣ ಸಹಕಾರಿ ಬ್ಯಾಂಕ್ ಆಗಿದೆ ಸ್ನೇಹಿತರೆ. 75ನೇ ಪ್ರಶ್ನೆ, ಬೆಂಗಳೂರು ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಡ್ಯಾಶ್ ರಂದು ಸ್ಥಾಪನೆಯಾಯಿತು, ಯಾವಾಗ ಸ್ಥಾಪನೆಯಾಯಿತು ಅಂತ ಅನ್ನೋದ್ರ ಮೇಲೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಅಕ್ಟೋಬರ್ 29 1905ರಲ್ಲಿ ಈ ಬೆಂಗಳೂರು ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸ್ಥಾಪನೆಯಾಯಿತು ಸ್ನೇಹಿತರೆ. 76ನೇ ಪ್ರಶ್ನೆ, ಡ್ಯಾಶ್ ರವರ ಅಧ್ಯಕ್ಷತೆಯಲ್ಲಿ, ಅಂದರೆ ಯಾರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸ್ಥಾಪನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಡಿ ಚಂದ್ರಶೇಖರ್ ಅಯ್ಯರ್ ಎಂಬುವರ ಅಧ್ಯಕ್ಷತೆಯಲ್ಲಿ ಈ ಬೆಂಗಳೂರು ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸ್ಥಾಪನೆಯಾಯಿತು ಸ್ನೇಹಿತರೆ. 77ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲನೆಯ ರೈತ ಸೇವಾ ಸಂಘ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಿ ಗದಗ್ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಸ್ಥಾಪನೆಯಾದ ರೈತರ ಸೇವಾ ಸಂಘವು ಏನಂತಂದ್ರೆ ಭಾರತದ ಮೊಟ್ಟ ಮೊದಲನೆಯ ರೈತ ಸೇವಾ ಸಂಘವಾಗಿದೆ ಸ್ನೇಹಿತರೆ. 78ನೇ ಪ್ರಶ್ನೆ, ಯಾರ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಮೊಟ್ಟ ಮೊದಲನೆಯ ರೈತರ ಸೇವಾ ಸಂಘವು ಸ್ಥಾಪನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಡಿ ರಾಷ್ಟ್ರೀಯ ಬೇಸಾಯ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದಲ್ಲಿಯೇ ಮೊಟ್ಟ ಮೊದಲನೆಯ ರೈತ ಸೇವಾ ಸಂಘವು ಸ್ಥಾಪನೆಯಾಯಿತು. 79ನೇ ಪ್ರಶ್ನೆ, ಬೆಂಗಳೂರು ಜಿಲ್ಲೆಯ ಬಿಡದಿ ಗ್ರಾಮದಲ್ಲಿ ಡ್ಯಾಶ್ ರಂದು ರೈತರ ಸೇವಾ ಸಂಘವು ಸ್ಥಾಪನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಿ ಸೆಪ್ಟೆಂಬರ್ 29 1973ರಂದು ಬೆಂಗಳೂರು ಜಿಲ್ಲೆಯ ಬಿಡದಿ ಗ್ರಾಮದಲ್ಲಿ ಈ ರೈತ ಸೇವಾ ಸಂಘವು ಸ್ಥಾಪನೆಯಾಯಿತು ಸ್ನೇಹಿತರೆ. 80ನೇ ಪ್ರಶ್ನೆ, ಭಾರತದಲ್ಲಿ ಸಹಕಾರಿ ಚಳುವಳಿಯ ಕುಸಿತದ ಅವಧಿ ಯಾವುದು? ಯಾವುದನ್ನು ನಾವು ಸಹಕಾರ ಚಳುವಳಿಯ ಕುಸಿತದ ಅವಧಿ ಅಂತ ಕರಿತೇವೆ ಅಂತ ಅನ್ನೋದ್ರ ಮೇಲೆ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಎ
1934 ಇಸವಿಯಿಂದ ಹಿಡಿದುಕೊಂಡು 1938 ರ ಏನು ಇಸವಿ ಐತಲ್ಲ ಸ್ನೇಹಿತರೆ ಇದು ಈ ಪಿರಿಯಡ್ ಅನ್ನು ನಾವು ಭಾರತದಲ್ಲಿ ಸಹಕಾರ ಚಳವಳಿಯ ಕುಸಿತದ ಅವಧಿ ಅಂತ ಕರೀತೇವೆ ಸ್ನೇಹಿತರೆ ಇದಿಷ್ಟು ಸಹಕಾರ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 1 ರ ಮೇಲಿನ ಪ್ರಶ್ನೋತ್ತರಗಳಾಗಿತ್ತು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಕೂಡ ಇದರಲ್ಲೇ ಇನ್ನು ಉಳಿದಿರುತ್ತದಲ್ಲ ಅಧ್ಯಯನದ ಮೇಲೆ ಪ್ರಶ್ನೋತ್ತರಗಳನ್ನ ಭಾಗ 4 ನಾಳೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀನಿ ಧನ್ಯವಾದಗಳು